Good morning, welcome to Smile Talk Paramedical Channel. PUC mele application hakiruvanta vidyarthigalige yaru BSc AHS BPT BPO ge applications galanna hakidiri PUC mele iruvanta vidyarthigalige regular courses option entry anta kottidare. So illi ondu lateral interview ge link yava kodtare annodu ond doubt ide, but idu regular courses vidyarthigalige anta illi clear aagi bardidare. ಲಿಂಕ್ ಕೂಡ ಓಪನ್ ಆಗ್ತಾ ಇದೆ. ಲಿಂಕ್ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸಿ ಇ ಟಿ ನಂಬರನ್ನು ಹಾಕಬೇಕಾಗುತ್ತೆ. ವೆರಿಫಿಕೇಷನ್ ಸ್ಲಿಪ್ ಒಳಗಡೆ ನಿಮಗೆ ಒಂದು ಸಿ ಇ ಟಿ ನಂಬರ್ ಅಂತ ಇರುತ್ತೆ. ಸೊ ಅದು ಇಲ್ಲಿ ಇರುತ್ತೆ ನೋಡಿ, ಸಿ ಇ ಟಿ ನಂಬರ್. ಈ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಕ್ಯಾಪ್ಸ್ ಎಂಟ್ರಿ ಮಾಡಿ ಲಾಗಿನ್ ಮಾಡಿದರೆ ನೆಕ್ಸ್ಟ್ ಮತ್ತು ನಿಮಗೆ ಪಾಸ್ವರ್ಡ್ ಜನ್ರೇಟ್ ಮಾಡಬೇಕಾಗತ್ತೆ. ಐ ಡಿ ನಂಬರ್, ಪಾಸ್ವರ್ಡ್, ಸೀಕ್ರೆಟ್ ಕೀಯನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ಯಾರು ಇವರು ಯಾರು ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿದ್ದೀರಿ, ಸೊ ಜಸ್ಟ್ ನೀವು ಲಾಗಿನ್ ಮಾಡಿ ಟ್ರೈ ಮಾಡಿ ನೋಡಿ. ಯಾಕಂತಂದರೆ ಕೆಯಿದವರು ಸಮ್ಟೈಮ್ಸ್ ಏನು ಭಾಳಷ್ಟು ಸಲ ಏನು ಹೇಳೋದೊಂದು ಮಾಡೋದೊಂದು ನಿಮ್ಗೆ ಗೊತ್ತಿರುವಂಥ ವಿಷಯ. ಇಲ್ಲಿ ರೆಗ್ಯುಲರ್ ಕೋರ್ಸಸ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಒಳಗಡೆ ಹೋದ್ಮೇಲೆ ಬೇರೆಯೇ ಇರುತ್ತೆ. ಹಿಂಗಿರಬೇಕಾದ್ರೆ ಸೊ ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟ್ರೈ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಪನ್ ಆದರೆ ಅದು ಓಪನ್ ಇದ್ದಂಗೆ, ಬೇಕಂದರೆ ಇವತ್ತು ಸಂಡೇ ಇರೋದ್ರಿಂದ ಅವರು ಅಷ್ಟೊಂದು ಕಾನ್ಸಂಟ್ರೇಟ್ ಕೊಡೋದು ಅಂದರೆ ಈ ಸೆಂಟೆನ್ಸ್ ಮೇಲೆ ಲಕ್ಷ್ಯ ಕೊಡಲಿಕ್ಕೆ ಹೋಗಿರೋದಿಲ್ಲ. ಯಾಕಂದರೆ ನಿಮಗೆ ಇದರಲ್ಲಿ ನಿನ್ನೆ ಬಿಟ್ಟಿರುವಂಥ ಒಂದು ನೋಟಿಫಿಕೇಷನ್ದಲ್ಲೇ ಡೇಟೇ ಚೇಂಜ್ ಇದೆ, ಇಯರೇ ಚೇಂಜ್, 2022 ಡೇಟ್ ಇದೆ. ಹಿಂಗಿರಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಗಳು ಆಗ್ತಿರ್ತವೆ ಕೈಯಿಂದ. ಸೊ ನೀವು ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳು ಟ್ರೈ ಮಾಡಿ, ಮತ್ತು ರೆಗ್ಯುಲರ್ ವಿದ್ಯಾರ್ಥಿಗಳು ಕೂಡ ಈ ಲಿಂಕಿಗೆ ಟ್ರೈ ಮಾಡಿ, ನೀವು ಅದರಲ್ಲಿ ಟ್ರೈ ಮಾಡಿ ಓಪನ್ ಮಾಡಿ. ಯಾಕಂದರೆ ನನ್ನ ಹತ್ರ ಯಾವುದೇ ಥರದಂತಹ ಒಂದು ಐ ಡಿ ಇಲ್ಲದ ಕಾರಣ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ನನ್ನ ಹತ್ರ ಐ ಡಿಗಳು ನಂತರ ಅವೈಲೇಬಲ್ ಆದರೆ ಡೆಫಿನೆಟ್ಟಾಗಿ ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದನ್ನು ಕೂಡ ನಾನು ತೋರಿಸ್ತೇನೆ. ಇಲ್ಲಾಂದರೆ ನಾನು ಆಲ್ರೆಡಿ ಒಂದು ಡೆಮೋ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ಅದರ ಮುಖಾಂತರ ನೀವು ಈ ಅಪ್ಲಿಕೇಶನ್ ಇದನ್ನು ಆಪ್ಷನ್ ಎಂಟ್ರಿ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ 5ನೇ ತಾರೀಕು ತನಕ ಬೆಳೆ 5ನೇ ತಾರೀಕು ತನಕ ಅಂದರೆ ನಾಳೆ ನಾಡಿದ ತನಕ ನಿಮಗೆ ಚಾನ್ಸಸ್ ಇದೆ ರಿಮೂವ್ ಮಾಡೋದು, ಆ್ಯಡ್ ಮಾಡೋದು. ಒಂದ್ಸಲ ಪ್ರಿಂಟ್ ತೆಗೆದು ನೋಡ್ಕೊಂಡು ಆಮೇಲೆ ನೀವೇನು ಮಾಡಿ ಮತ್ತೆ ಆ್ಯಡ್ ರಿಮೂವ್ ಮಾಡೋದನ್ನು ಟ್ರೈ ಮಾಡ್ತಾ ಇರಿ. ಯಾಕಂದರೆ ಅದರಲ್ಲೇ ಟ್ರೈ ಕಂಪ್ಯೂಟರಲ್ಲಿ ಟ್ರೈ ಮಾಡಿ, ಮೊಬೈಲಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಮೊಬೈಲಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ, ಯಾವುದೋ ಕಾಲೇಜ್ ಬಂದು ಆ್ಯಡ್ ಆಗಿಬಿಟ್ಟಿರುತ್ತೆ ನಿಮ್ಗೆ ಗೊತ್ತೇ ಇರೋದಿಲ್ಲ. ಕಂಪ್ಯೂಟ್ರಲ್ಲಿ ಹೋಗಿ ಕೂತ್ಕೊಂಡು ಅದನ್ನು ರಿವ್ಯೂ ನೋಡಿ, ಅದರ ಒಂದ್ಸಲ ಚೆಕ್ ಮಾಡ್ಕೊಂಡು ಮತ್ತೆ ಅಲ್ಲಿ ಏನಾದ್ರು ರಿಮೂವ್ ಮಾಡೋಂಗಿದ್ರೆ ಜೀರೋ ಯೂಸ್ ಮಾಡಿ ರಿಮೂವ್ ಮಾಡ್ಬೋದು. ಓಕೆ, ಅಥವಾ ತೆಳಗೆ ಮೇಲೆ ಮಾಡಬೇಕಂದ್ರೂ ಕೂಡ ಜೀರೋ ಅಂತ ಯೂಸ್ ಮಾಡಿ ರಿಮೂವ್ ಮಾಡಿ ಮತ್ತೆ ನೀವು ಆ್ಯಡ್ ಕೂಡ ಮಾಡ್ಕೊಳ್ಬೋದು.